ಇವತ್ತಿಂದ ಹಾಸನದಲ್ಲಿ ನಮ್ಮ ಸಾರಿಗೆ ಸಂಚಾರ ಆರಂಭ ಆಗಿದೆ. ಆ್ಯಕ್ಚುಲಿ 4ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಅಂತರ್ ತಾಲೂಕು ಆಮೇಲೆ ಹಾಸನ ಜಿಲ್ಲೆ ಒಳಗಡೆ ಏನಿದೆ ನಾವು ಆಪರೇಷನ್ ಮಾಡ್ತಾ ಇದ್ವಿ. ಇವತ್ತಿಂದ ಅಂತರ್ಜಿಲ್ಲಾ ಮಟ್ಟದಲ್ಲಿ ಸಾರಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಬೆಂಗಳೂರು, ಮೈಸೂರು, ತಿಪ್ಟೂರು, ಈ ಕಡೆ ತುಮಕೂರು, ಈವನ್ ಚಿಕ್ಕಮಗಳೂರು ಅಂತರ್ಜಿಲ್ಲಾ ವ್ಯಾಪ್ತಿಯಲ್ಲಿ ಇವತ್ತಿಂದ ಶುರುವಾಗುತ್ತೆ. ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡಬೇಕು. ಸರ್, ಈಗ ಬಸ್ ಸ್ಟ್ಯಾಂಡಿಗೆ ಬರುವಂಥವ್ರಿಗೆ ಒಂದಿಷ್ಟು ಗೊಂದಲಗಳಿದೆ. ನಮಗೆ ಸರಿಯಾದ ಸಮಯದಲ್ಲಿ ಬಸ್ ಸಿಗುತ್ತಾ, ಮತ್ತೆ ಎಲ್ಲೆಲ್ಲಿಗೆ ನಾವು ಹೋಗ್ಬೋದು ಅಂತ ಒಂದು ಗೊಂದಲಗಳಿದೆ. ಇಲ್ಲ, ಸರಿಯಾದ ಸಮಯಕ್ಕೆ ಬಸ್ ಸಿಗುತ್ತೆ. ಯಾಕಂತೇಳಿದ್ರೆ ನಾವೀಗ ಡಿಮಾಂಡ್ ಬೇಸಿಸ್ ಮೇಲೆ ಇದು ಆಪರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಬಸ್ಗಳು ರೆಡಿ ಇರುತ್ತೆ. ಯಾವ ಕಡೆ ಹೋಗ್ಲಿಕ್ಕೆ ಜನ ಬಿಡ್ತಾರೆ ಅವರೊಂದು ಜನರನ್ನು ಅಲ್ಲಿ ಹತ್ತಿಸ್ಬಿಟ್ಟು ಆ ಕಡೆಗೆ ಬಸ್ ಬಿಡ್ತೀವಿ. ಅಂದರೆ ಟೈಮಿಂಗ್ಸ್ ಅಂತ ಹೇಳಿದ್ರೆ ಈ ಹಿಂದೆ ಶೆಡ್ಯೂಲ್ ಟೈಮಿಂಗ್ಸ್ ಇತ್ತು, ಅದನ್ನು ಈಗ ನಾವು ಫಾಲೋ ಮಾಡ್ತಾ ಇಲ್ಲ. ಯಾಕಂತೇಳಿ ನಮಗೆ ಗೊತ್ತಿಲ್ಲ ಇವಾಗ ಇದು 58 ದಿನ ನಂತರ ಜನರು ಯಾವ ರೀತಿ ಇರ್ತಾರೆ ಅನ್ನುವಂಥದ್ದು ಇವತ್ತೇ ಗೊತ್ತಾಗುತ್ತೆ ನಮಗೆ. ಸೊ ಇವತ್ತು ಅವ್ರು ಬಂದ ಮೇಲೇ ಈ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಫಿಷಿಯಂಟಾಗಿ ಬಸ್ಗಳಿದೆ. ಸರ್, ಈಗ ಕೆಲವೊಬ್ಬರಿಗೆ ಡೌಟ್ಸ್ ಏನಂತ ಅಂದರೆ, ನಾವು ಈಗ ಬಸ್ಸಲ್ಲಿ ಹೊರ ಜಿಲ್ಲೆಗೆ ಇಲ್ಲ ಇಂಟರ್ ಡಿಸ್ಟಿಕ್ನಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ಪಾಸ್ ಅವಶ್ಯಕತೆ ಇದೆಯಾ ಅನ್ನೋದು ತುಂಬ ಜನರಿಗೆ ಡೌಟ್ ಇದೆ. ಇಲ್ಲ ಇಲ್ಲ, ಅದು ಪಾಸ್ ಅವಶ್ಯಕತೆ ಇರೋದು ಪರ್ಸನಲ್ ವೆಹಿಕಲಲ್ಲಿ ಅವರವ್ರ ಕಾರಲ್ಲಿ ಬೈಕಲ್ಲಿ ಹೋಗೋದಾದರೆ ಮಾತ್ರ. ಇದರಲ್ಲಿ ಬಸ್ಸಲ್ಲಿ ಇಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡೋದಾದರೆ ಪಾಸಿನ ಅವಶ್ಯಕತೆ ಇಲ್ಲ. ಸರ್, ಇಲ್ಲಿ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಳಾಗುತ್ತೆ? ಈಗ ಬಸ್ ಸ್ಟ್ಯಾಂಡಲ್ಲಿ ನಾವೇನು ಮಾಡಿದ್ದೀವಿ, ಇದು ಟೋಟಲ್ ಓಪನ್ ಬಸ್ ಸ್ಟ್ಯಾಂಡ್ ಇತ್ತು, ಇದನ್ನು ಎಲ್ಲ ಕಡೆಯಿಂದ ಕ್ಲೋಸ್ ಮಾಡಿದ್ದೀವಿ. ಎಂಟ್ರೆನ್ಸ್ ಒಂದೇ ಮಾಡಿದ್ದೀವಿ ಇಲ್ಲಿಂದ, ಆಮೇಲೆ ಎಕ್ಸಿಟ್ ಕೂಡ ಒಂದೇ ಮಾಡಿದ್ದೀವಿ. ಸೊ ಎಂಟ್ರೆನ್ಸಲ್ಲಿ ಯಾರು ಬರ್ತಾರೆ, ಯಾವ ಕಡೆ ಹೋಗಬೇಕಾದ್ರೂ ಕೂಡ ಇಲ್ಲೇ ಬರಬೇಕು, ಅವ್ರದ್ದು ಸ್ಕ್ರೀನಿಂಗ್ ಆಗುತ್ತೆ, ಆಮೇಲೆ ಮಾಸ್ಕ್ ಇದೆಯಿಲ್ಲವ ಅಂತ ಚೆಕ್ ಮಾಡ್ತೀವಿ, ಆಮೇಲೆ ಸ್ಯಾನಿಟೈಸೇಷನ್ ಬಸ್ಸಲ್ಲಿದೆ. ಈಚ್ ಆ್ಯಂಡ್ ಎವ್ರಿ ಬಸ್ಸಲ್ಲಿ ಸ್ಯಾನಿಟೈಸೇಷನ್ ಇಟ್ಟಿದ್ದೀವಿ, ಅದನ್ನು ಅವರು ಹಾಕೋಬೋದು. ಆಮೇಲೆ ನಮ್ಮ ಜನರಲ್ ಕ್ರೂಗಳಿಗೆ ಅವರಿಗೆ ಮಾಸ್ಕು, ಗ್ಲೌಸ್ಗಳನ್ನೆಲ್ಲ ಕೊಟ್ಟಿದ್ದೀವಿ. ಸೊ ಈಚ್ ಬಸ್ ಕೂಡ ಒಂದೊಂದು ಬಸ್ ಕೂಡ ಸ್ಯಾನಿಟೈಸೇಷನ್ ಮಾಡಿಬಿಟ್ಟೆ ನಾವು ಇಲ್ಲಿ ಆಪರೇಟ್ ಮಾಡ್ತಾಯಿದ್ದೀವಿ. ಈಗ ಏನಾಗುತ್ತೆ, ಪ್ರತಿ ಬಸ್ಸಲ್ಲಿ ಈ ಬಸ್ಸಿಗೆ ಏನು ಬೇಕು ಸ್ಯಾನಿಟೈಸೇಷನ್ ಅದು ಇದು ಎಲ್ಲ ಸೇಫ್ಟಿ ಮೆಷರ್ಸನ್ನು ನಾವು ನೋಡ್ಕೊಂಡಿದ್ದೀವಿ. ಇನ್ನು ಪ್ಯಾಸೆಂಜರ್ಸಿದು ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ, ಅವರು ಮಾಸ್ಕ್ ಹಾಕೊಂಡ್ಬರಬೇಕು, ಆಮೇಲೆ ಸ್ಯಾನಿಟೈಸೇಷನ್ ಇರಬೇಕು ಅವರಲ್ಲಿ. ಬಸ್ಸಲ್ಲಿ 30 ಜನ ಪ್ರಯಾಣ ಮಾಡೋದು, ಸೊ ಪ್ರತಿಯೊಬ್ಬರಿಗೂ ಹಾಸನ ಅಂತೂ ಇದ್ದೇ ಇರುತ್ತೆ. ಸೊ ಹಾಸನದಲ್ಲಿ ಕೂತ ಮೇಲೆ ಅವರು ಉಗುಳೋದು ಹೊರಗಡೆ ಅಥವಾ ಏನಾದರೂ ಬೇರೆ ಟೈಪಲ್ಲಿ ಇದು ಮಾಡೋದು ಇದನ್ನೇ ಮಾಡಬಾರ್ದು. ಅವರವರ ಸೇಫ್ಟಿಯನ್ನು ಅವ್ರು ತಗೊಂಡು ಬರಬೇಕಾಗುತ್ತೆ. ಇದು ಏನಾಗುತ್ತೆ, ಸಾರಿಗೆ ಸಂಸ್ಥೆಯಿಂದ ಸುರಕ್ಷಿತವಾದಂಥ ಒಂದು ಪ್ರಯಾಣಕ್ಕೆ ನಾವು ಎಲ್ಲ ತಯಾರಿಯನ್ನು ಮಾಡಿದ್ದೀವಿ, ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೇವೆ. ಬೇರೆ ಟೈಪಲ್ಲಿ ಇದು ಮಾಡೋದು ಇದೇ ಮಾಡಬಾರ್ದು. ಅವರವರ ಸೇಫ್ಟಿಯನ್ನು ಅವ್ರು ತಗೊಂಡು ಬರಬೇಕಾಗುತ್ತೆ. ಇದು ಏನಾಗುತ್ತೆ, ಸಾರಿಗೆ ಸಂಸ್ಥೆಯಿಂದ ಸುರಕ್ಷಿತವಾದಂಥ ಒಂದು ಪ್ರಯಾಣಕ್ಕೆ ನಾವು ಎಲ್ಲ ತಯಾರಿಯನ್ನು ಮಾಡಿದ್ದೀವಿ, ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೇವೆ.